हेलो फ्रेंड्स एल्लरिगू नमस्ते हागे टारो लाइफ गे स्वागत सो यारेल्ल फस्ट टाइम नन्न चानल ना नोड्ता इदीरा प्लीज चानल गे सब्सक्राइब माड्कोळ्ळि हागे बेल नोटिफिकेशन आन माड्कोळ्ळि मत्ते यारेल्ल नन्न चानल ना रिविजिट माड्ता इदीरा एल्लरिगू नमस्ते हागे टारो लाइफ गे स्वागत सो स्नेहितरे इवत्तु ओंदु टापिक बंदु नानु ಇವಾಗ ನಿಮ್ಮ ಪಾರ್ಟ್ನರ್ ಏನಾದರೂ ನೋ ಕಮ್ಯುನಿಕೇಷನ್ ಝೋನ್ ಅಥವಾ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಝೋನಲ್ಲಿದ್ದಾರೆ, ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಸೊ ನಿಮಗೆ ಒಂದು ಕನ್ಫ್ಯೂಷನ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿದೆ, ಲೈಕ್ ನಾನು ಮೂವ್ ಆನ್ ಆಗಬೇಕಾ ಅಥವಾ ಇಲ್ವಾ ಅನ್ನೋದ್ರ ಒಂದು ಕನ್ಫ್ಯೂಷನ್ ನಿಮಗೆ ತುಂಬ ಕಾಡ್ತಾ ಇದ್ದರೆ ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಗಾಯ್. ಸೊ ಖಂಡಿತ ವಿಡಿಯೋವನ್ನು ಕೊನೆಯಿದ್ದಂಕ ನೋಡಿ. ಓಕೆ, ಆ್ಯಂಡ್ ಎಸ್, ಎಂದಿನಂತೆ ನಾನು ನನ್ನ ಸಂಚಿಕೆಯನ್ನು ಒಂದು ಟಿಪ್ಪನ್ನು ಕೊಡುವುದರ ಮೂಲಕ ಶುರು ಮಾಡ್ತೇನೆ. ಸೊ ಏನಪ್ಪ ಇವತ್ತಿನ ಟಿಪ್ ಅಂದರೆ, ಸೊ ಯಾರಿಗೆಲ್ಲ ಮನೆಯಲ್ಲಿ ಧನಾಗಮನ ಆಗ್ತಾ ಇರಲ್ಲ, ಅಂದರೆ ದುಡ್ಡು ಅಡಚಣೆ ಆಗೋದು ಅಥವಾ ಯಾರೋ ಸಾಲ ಕೊಟ್ಟಿರ್ತೀರಾ ಅವರು ಆನ್ ಟೈಮ್ ಕೊಡದೆ ಇರೋದು ಅಥವಾ ಡಿಲೇ ಮಾಡೋದು, ಸೊ ಈ ಥರ ಒಂದು ಆಗ್ತಾ ಇದ್ದರೆ ಒಂದು ಅಲೋವೆರಾ ಗಿಡವನ್ನು ನಿಮ್ಮ ಮೇನ್ ಡೋರ್ ಏನಿದೆ ಅದರ ಎದುರುಗಡೆ ನೀವು ಒಂದು ಅಲೋವೆರಾ ಗಿಡವನ್ನು ನೆಡಬೇಕಾಗತ್ತೆ ಗಾಯ್ಸ್. ಸೊ ಇದನ್ನು ನೆಡೋದ್ರಿಂದ ಏನೇ ಒಂದು ಆಬ್ಸ್ಟೆಕಲ್ಸ್ ಆಗಿರ್ಬೋದು, ಯೂಶ್ವಲಿ ನಾವು ಇದನ್ನು ತುಳಸಿ ಗಿಡದ ಪಕ್ಕದಲ್ಲಿ ನಾವು ಅಲೋವೆರಾ ಒಂದು ಗಿಡವನ್ನು ನೆಡ್ತೇವೆ. ಸೊ ಅದು ಬಹಳ ಒಂದು ಪಾಸಿಟಿವ್ ವೈಬ್ರೇಷನ್ಸ್ನ ನಿಮ್ಮ ಮನೆಗೆ ತಂದುಕೊಡುವಂತಹ ಒಂದು ಗಿಡ ಆಗಿರೋದ್ರಿಂದ ಖಂಡಿತ ಒಂದು ತುಳಸಿ ಗಿಡ ಮತ್ತು ಒಂದು ಆಲೋವೆರಾದ ಒಂದು ಸಣ್ಣ ಗಿಡ, ದೊಡ್ಡದೇ ಇರಬೇಕು ಅಂತ ಏನೂ ಇಲ್ಲ, ಒಂದು ಸಣ್ಣ ಗಿಡವನ್ನು ನೀವು ನಿಮ್ಮ ಮೇನ್ ಡೋರ್ ಎದುರುಗಡೆ ಖಂಡಿತ ಇಡ್ಬೋದು. ಸೊ ಇದರಿಂದ ನಿಮ್ಮ ಮನೆಯ ಒಳಗಡೆ ಯಾವುದೇ ಒಂದು ಕೆಟ್ಟ ಶಕ್ತಿ ಅಂತಕ್ಕಂಥದ್ದು ಪ್ರವೇಶ ಮಾಡೋದಿಲ್ಲ, ಪ್ಲಸ್ ಒಳ್ಳೆ ವೈಬ್ರೇಷನ್ಸ್, ಒಳ್ಳೆ ಪಾಸಿಟಿವ್ ಲಕ್ ಪ್ರಾಸ್ಪೆರಿಟಿ ಅಂತಕ್ಕಂಥದ್ದು ನಿಮಗೆ ಒದಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಎಸ್, ಈ ಒಂದು ಟಿಪ್ನ ಫಾಲೋ ಮಾಡ್ತೀರಾ ಅಂತ ಅನ್ಕೋತೀನಿ, ಒಳ್ಳೆಯದಾಗಲಿ ಗಾಯ್. ಸೊ ಬನ್ನಿ ಇವತ್ತಿನ ರೀಡಿಂಗನ್ನು ನಾವು ಶುರು ಮಾಡೋಣ. ಸೊ ಗಾಯ್ಸ್, ನೀವು ನೋಡ್ಬೋದು ನಿಮ್ಮ ಎದುರುಗಡೆ ಎರಡು ಟ್ಯಾರೋ ಡೆಕ್ ಇದೆ. ಸೊ ಮೊದಲನೇದು ಮತ್ತು ಎರಡನೇದು, ಎರಡರಲ್ಲಿ ನೀವು ಒಂದು ಡೆಕ್ಕನ್ನು ಚೂಸ್ ಮಾಡಬೇಕಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ನಾವು ಮೆಡಿಟೇಷನನ್ನು ಮಾಡೋಣ, ನಿಮ್ಮ ಮೈಂಡ್ ಕಾಮ್ ಆಗುತ್ತೆ, ತದನಂತರ ನೀವು ನಿಮ್ಮ ಆಯ್ಕೆಯನ್ನು ಮಾಡ್ಬೋದು. ಸೊ ನಿಮ್ಮ ಕಣ್ಣನ್ನು ಮುಚ್ಕೊಳ್ಳಿ, ದೀರ್ಘ ಉಸಿರನ್ನಾಡಿ, ರಿಲ್ಯಾಕ್ಸ್, ಕಾಮ್ ಯೋರ್ ಮೈಂಡ್. Inhale, exhale, inhale, exhale, relax, relax ಮಾಡಿ ನಿಮ್ಮ ಮೈಂಡನ್ನು, ಕಾಮ್ ಆಗಿಟ್ಕೊಳ್ಳಿ ನಿಮ್ಮ ಮೈಂಡನ್ನು. ಯಾವುದೇ ಟೆನ್ಷನ್ಸ್ ಬೇಡ, ಕಾಮ್ ಆಗಿಟ್ಕೊಳ್ಳಿ. ಹಾಗೆ ನೀವು ಯಾವ ಪರ್ಸನ್ ಬಗ್ಗೆ ನೀವು ಚೆಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ವ್ಯಕ್ತಿಯ ಒಂದು ಏನೋ ಸುಂದರವಾದ ಕ್ಷಣಗಳನ್ನ ನೀವು ಕಳೆದಿದ್ರೆ ಅವ್ರ ಜೊತೆಗೆ ಖಂಡಿತ ಅದನ್ನು ನೆನಪಿಸ್ಕೊತಾ ಇರಿ. ಹರೇ ಕೃಷ್ಣ. ಓಕೆ ಗಾಯ್ಸ್, ಕಣ್ಣನ್ನು ತೆಗಿಬೋದು. ಸೊ ಕಣ್ಣು ತೆಗೆದ ತಕ್ಷಣ ಈ ಎರಡು ಪೈಲಲ್ಲಿ ನಿಮಗೆ ಯಾವುದು ತುಂಬ ಅಟ್ರ್ಯಾಕ್ಟಿವ್ ಕನೆಕ್ಟಿಂಗ್ ಫೀಲ್ ಆಗುತ್ತೆ ಆ ಒಂದು ಪೈಲ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಯೆಸ್, ನಾನಿವತ್ತು ರೊಮ್ಯಾನ್ಸ್ ಏಂಜಲ್ ಗೈಡೆನ್ಸ್ ಸಹ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಐ ಹೋಪ್ ನಿಮ್ಮ ಆಯ್ಕೆಯನ್ನು ನೀವು ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಮೊದಲನೇದಾಗಿ ಯಾರೆಲ್ಲ ಈ ಒಂದು ಡೆಕ್ನ ಚೂಸ್ ಮಾಡಿದ್ದೀರಾ ನೋಡೋಣ, ಅವರ ಒಂದು ಕನೆಕ್ಷನ್ಸ್ ಹೇಗಿದೆ, ಎನರ್ಜೀಸ್ ಹೇಗಿದೆ, ಯಾರೆಲ್ಲ ನೋ ಕಮ್ಯುನಿಕೇಷನ್ ಝೋನಲ್ಲಿದ್ದೀರಾ ಅಥವಾ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೀರಾ, ವೆದರ್ ನಾನು ನನ್ನ ಪಾರ್ಟ್ನರ್ಗೋಸ್ಕರ ಕಾಯಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅಂತ ಕನ್ಫ್ಯೂಷನಲ್ಲಿ ಯಾರೆಲ್ಲ ಇದ್ದೀರಾ, ಸೊ ಖಂಡಿತ ವಿಡಿಯೋವನ್ನು ನೋಡಿ, ನಿಮಗೆ ತುಂಬಾ ಒಂದು ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಗೈಸ್, ಇದು ಒಂದು ಟೈಮ್ಲೆಸ್ ಆ್ಯಂಡ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಜೊತೆ ರೆಸೊನೇಟ್ ಆದರೆ ಖಂಡಿತ ನೀವು ಇದನ್ನು ಕನ್ಸಿಡರ್ ಮಾಡಿ. ಆ್ಯಂಡ್ ಇನ್ನೂ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ, ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ಒಂದು ಆಫೀಸ್ ನಂಬರ್ಗೆ ನೀವು ಕರೆ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಪೇ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ ಗೈಸ್. ಓಕೆ, ಸೊ ನೋಡೋಣ ನೀವು ಮೂವ್ ಆನ್ ಆಗಬೇಕಾ ಅಥವಾ ನಿಮ್ಮ ಪಾರ್ಟ್ನರ್ಗೋಸ್ಕರ ವೇಟ್ ಮಾಡಬೇಕಾ ಅಂತ. ಸೊ ವಿಲ್ ಸಿ ದ ಎನರ್ಜೀಸ್ ಹೇಗಿದೆ ಅಂತ. ಓಕೆ, ಆಲ್ ರೈಟ್,
ಓಕೆ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನನಗೆ ಜಡ್ಜ್ಮೆಂಟ್ ಕಾರ್ಡ್ ಇದೆ, ಅದನ್ನು ಸಹ ನಾನು ಕನ್ಸಿಡರ್ ಮಾಡ್ತೇನೆ. ಸೊ ಐ ಹೋಪ್ ಯು ಕ್ಯಾನ್ ಸಿ ದ ಕಾರ್ಡ್ಸ್, ಕ್ಲಿಯರಾಗಿ ಕಾಣ್ತಾ ಇದೆ ಅನ್ಕೋತೀನಿ. ಓಕೆ, ಸೊ ಈ ಕಾರ್ಡ್ನ ಎನರ್ಜೀಸ್ನ ನೋಡೋದಾದರೆ ಗೈಸ್, ನನಗೆ ಅನಿಸೋ ಪ್ರಕಾರ ಎಲ್ಲೋ ಒಂದು ಕಡೆ ಲೈಕ್ ತುಂಬಾ ಒಂದು ಸ್ಟ್ರಾಂಗ್ ಬಾಂಡ್ ಇರೋವಂತಹ ಒಂದು ರಿಲೇಷನ್ಶಿಪ್ ಇದಾಗಿತ್ತು. ಬಟ್ ಯಾಕೋ ಗೊತ್ತಿಲ್ಲ, ಬರ್ತಾ ಬರ್ತಾ ನೀವು ಎಮೋಷನ್ಸ್ನ ಹಂಚ್ಕೊಳ್ಳೋದು ತುಂಬಾ ಕಮ್ಮಿ ಮಾಡಿದ್ದೀರಾ ಅಂತ ನನಗೆ ಇಲ್ಲಿ ಕಾಣ್ತಾ ಇದೆ ಗೈಸ್. ಆ್ಯಂಡ್ ಎಲ್ಲೋ ಒಂದು ಕಡೆ ಲೈಕ್ ಒನ್ ಸೈಡೆಡ್ ಲವ್ ಆಗಿಬಿಟ್ಟಿದೆ ಇದು. ಲೈಕ್ ನೀವು ತುಂಬಾ ಒಂದು ಎಫರ್ಟ್ಸ್ನ ಹಾಕ್ತಾ ಇದ್ದೀರಾ, ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಕಾಲವನ್ನು ಕಳಿಬೇಕು, ಸಮಯವನ್ನು ಕಳಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ಅವರು ಅದಕ್ಕೆ ಸಪೋರ್ಟನ್ನು ಮಾಡ್ತಾ ಇಲ್ಲ ಅಂತ ನನಗೆ ಇಲ್ಲಿ ಅನ್ನಿಸ್ತಾ ಇದೆ. ಆ್ಯಂಡ್ ಇನ್ನೋ ನಿಮಗೆ ಇವ್ರ ಜೊತೆ ಇರೋದಕ್ಕೆ ತುಂಬಾ ಒಂದು ಏನೋ ಸ್ಟ್ರಾಂಗ್ ಎಮೋಷನ್ಸ್ನ ನೀವು ಬಹುಶಃ ಇವ್ರ ಜೊತೆ ಶೇರ್ ಮಾಡ್ತೀರಾ ಅಂತ ಕಾಣಿಸುತ್ತೆ. ಸೊ ಯಾವುದೇ ಒಂದು ಪರಿಸ್ಥಿತಿನಲ್ಲೂ ಅವ್ರನ್ನ ಬಿಟ್ಟು ಹೋಗಬಾರ್ದು, ಎಷ್ಟೇ ಕಷ್ಟ ಆದ್ರೂ ಅವ್ರ ಜೊತೆನೇ ನಾನು ಇರಬೇಕು, ಅವ್ರ ಜೊತೆನೇ ನಾನು ಬಾಳಬೇಕು ಅನ್ನೋ ಒಂದು ಸ್ಟ್ರಾಂಗ್ ಉದ್ದೇಶ ನಿಮ್ಮಲ್ಲಿ ಖಂಡಿತ ಇದೆ ಅಂತ ಅನ್ಕೋತೀನಿ. ಬಟ್ ಎಲ್ಲೋ ಒಂದು ಕಡೆ ಅದಕ್ಕೆ ನಿಮಗೆ ನ್ಯಾಯ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇಲ್ಲ. ಆ್ಯಂಡ್ ಸೆವೆನ್ ಆಫ್ ಸ್ವಾರ್ಡ್ಸ್ನ ನೋಡೋದಾದ್ರೆ ಗೈಸ್, ಎಸ್ ತುಂಬ ಡಾರ್ಕ್ ಎನರ್ಜಿ ಸಹ ನನಗೆ ಇಲ್ಲಿ ಕಾಣ್ತಾ ಇದೆ. ಸೊ ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾರೆ, ಒಂದು ನೆಗೆಟಿವ್ ಮೈಂಡ್ ಸೆಟ್ ಅಂತಕ್ಕಂಥದ್ದು ಇವರಲ್ಲಿ ತುಂಬಾ ಆವರಿಸ್ಕೊಂಡಿದೆ. ಆ್ಯಂಡ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಇವರಿನ್ನೂ ತಮ್ಮ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಅಂತಾನೆ ನಾನು ಹೇಳ್ತೀನಿ. ಯಾಕಂದರೆ ಇವ್ರಿಗೆ ಬಹುಶಃ ಲೈಕ್ ಎಲ್ಲೋ ಒಂದು ಕಡೆ ಯಾಕೋ ಅಂದರೆ ಮೂರನೆಯ ಒಂದು ವ್ಯಕ್ತಿಯ ಕೈವಾಡ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆದರೂ ಎಲ್ಲೋ ಒಂದು ಕಡೆ ಇವ್ರಿಗೆ ಈ ರಿಲೇಷನ್ಶಿಪ್ಪಿಂದ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇಲ್ಲ ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ. ಸೊ ಮೇ ಬಿ ಆ ಒಂದು ಕಾರಣದಿಂದ ನಿಮ್ಮಿಂದ ದೂರ ಹೋಗಬೇಕು ಅಂತ ಇವ್ರು ಇನ್ನೂ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಆ ಥಾಟ್ಸ್ ಅಂತಕ್ಕಂಥದ್ದು ಇವರಲ್ಲಿ ಇನ್ನೂ ಬಂದಿದೆ ಅಂತ ಹೇಳಬೇಕು. ಸೊ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಬೇಗ ಒಂದು ನಿರ್ಧಾರವನ್ನು ಇವರು ಕೈಗೊಳ್ಳಲಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ಸೊ ನೋಡೋಣ ರೊಮ್ಯಾನ್ಸ್ ಏಂಜಲ್ ಕಡೆಯಿಂದ ಏನೆಲ್ಲ ಮೆಸೇಜಸ್ ಇದೆ ಈ ಒಂದು ರಿಲೇಷನ್ಶಿಪ್ ಕುರಿತಾಗಿ ಅಂತ. ಓಕೆ ಓಕೆ, ಸೊ ನನಗೆ ಬರ್ತಾ ಇರುವಂಥ ಎನರ್ಜೀಸ್ ನೋಡಿದರೆ ಎಸ್, ಸಪರೇಷನ್ ನನಗೆ ಕಾಣ್ತಾ ಇದೆ ಗೈಸ್. ಯುನೋ ಟೈಮ್ ಅಪಾರ್ಟ್ ಫ್ರಮ್ ಯುವರ್ ಪಾರ್ಟ್ನರ್ ಈಸ್ ಆನ್ ದ ಹಾರಿಝಾನ್ ಅಂತ. ಸೊ ಎಸ್, ಸಪರೇಷನ್ ನನಗೆ ಇಲ್ಲಿ ಕಾಣ್ತಾ ಇದೆ. ಬಟ್ ಏನೋ ಒಂದು ಕಡೆ ಲೈಕ್ ಏಂಜಲ್ಸ್ ಹೇಳ್ತಾ ಇದ್ದಾರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಫಸ್ಟು ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಬೇಗನೆ ಡಿಸಿಷನ್ ನಾನು ಏನಿಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಅವ್ರು ಇನ್ನೂ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಅಂತ ನಾನು ಏನು ಹೇಳಿದ್ದೆ. ಸೊ ಅದು ಆದಷ್ಟು ಬೇಗ ಅವರು ತಮ್ಮ ನಿರ್ಧಾರವನ್ನು ನಿಮ್ಮ ಹತ್ರ ಹೇಳಲಿದ್ದಾರೆ. ಸೊ ಕ್ಲಿಯರ್ಲಿ ಡಿಸೈಡ್ ವಾಟ್ ಯು ವಾಂಟ್ ಅಂತ, ಬಿಕಾಸ್ ಅವ್ರಿಗೆ ಗೊತ್ತಿದೆ ಲೈಕ್ ಇವಾಗ ಆಲ್ರೆಡಿ ಅವರು ರಿಲೇಷನ್ಶಿಪ್ಪಲ್ಲಿ ಅಷ್ಟು ಕಂಫರ್ಟೇಬಲ್ ಇಲ್ಲ ಅಂತ, ರೈಟ್. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನನಗೆ ಅನಿಸೋ ಪ್ರಕಾರ ಈ ಒಂದು ಸೆಪರೇಷನ್ ಅಂತಕ್ಕಂಥದ್ದು ಇಲ್ಲಿ ನನಗೆ ಕಾಣ್ತಾ ಇದೆ. ಬಟ್ ಗೈಸ್, ನನಗೆ ಅನಿಸೋ ಪ್ರಕಾರ ಲೈಕ್ ಓಪನ್ ಮೈಂಡಲ್ಲಿರಿ, ಯಾವುದೇ ಒಂದು ನಿರ್ಧಾರವನ್ನು ಅವರು ಕೈಗೊಂಡರೂ ಸಹ ನೀವು ಅದನ್ನು ಆಕ್ಸೆಪ್ಟ್ ಮಾಡುವಂತಹ ಒಂದು ಪೊಟೆನ್ಷಿಯಲ್ ನಿಮಗೆ ಇರಬೇಕು, ಇಲ್ಲಾಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಎಮೋಷ್ನಲಿ ಅಂತ ನನಗೆ ಇಲ್ಲಿ ಕಾಣ್ತಾ ಇದೆ. ಬಟ್ ಎಸ್, ಡೆಫಿನೆಟ್ಲಿ ಏನೇ ಒಂದು ನಿರ್ಧಾರ ಬಂದ್ರೂ ಅದಕ್ಕೆ ಹೀಲಿಂಗ್ ಪ್ರಾಸೆಸ್ ಅಂತಕ್ಕಂಥದ್ದು ಖಂಡಿತ ಇರುತ್ತೆ. ಸೊ ಯಾರಿಗೆಲ್ಲ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದೆ, ಏನಾದರೂ ಹೀಲಿಂಗ್ ಬೇಕಿದೆ, ಖಂಡಿತ ನೀವು ನನ್ನ ಅಪ್ರೋಚ್ ಮಾಡ್ಬೋದು. ನಾನು ಇದ್ರ ಈ ಒಂದು ರಿಲೇಷನ್ಶಿಪ್ ಹೀಲಿಂಗ್ ನಾನು ಬಹಳ ಉತ್ತಮವಾಗಿ ಕೊಡ್ತೇನೆ. ಸೊ ದಟ್ ನಿಮಗೆ ಆ ಪೇನ್ ಏನೇ ಇದ್ರೂ ಅದು ಬೇಗ ಮರೆತು ನೀವು ನಿಮ್ಮ ನಾರ್ಮಲ್ ಲೈಫ್ಗೆ ವಾಪಸ್ ಬರ್ತೀರಾ ಅಂತ ಗ್ಯಾರಂಟಿ ನಾನು ಕೊಡ್ತೇನೆ. ಸೊ ಹಾಗಾಗಿ ಸೊ ಎಸ್, ಗಾಡ್ ಬ್ಲೆಸ್ ಯು ಗೈಸ್. ಸೊ ಮೂವಿಂಗ್ ಆನ್ ಗೈಸ್, ಯಾರೆಲ್ಲ ಈ ಒಂದು ಡೆಕ್ನ ಚೂಸ್ ಮಾಡಿದ್ದೀರಾ, ಸೊ ನೋಡೋಣ ನಿಮ್ಮ ಒಂದು ಪಾರ್ಟ್ನರ್ನ ಎನರ್ಜೀಸ್ ಹೇಗಿದೆ. ಸೊ ನೀವು ಅವ್ರಿಗೋಸ್ಕರ ವೇಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅಥವಾ ಏನು ಮಾಡಲಿದ್ದಾರೆ ಅವರು. ಸೊ ನೋಡೋಣ. ಓಕೆ, ಮೈ ಏಂಜಲ್ಸ್ನ ಪ್ರೇ ಮಾಡ್ಕೊಳ್ಳಿ ಗೈಸ್. ಓಕೆ, ಆಲ್ರೈಟ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನನಗೆ ನೋಡಿದ್ರೆ ಮತ್ತೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಓಕೆ ಫೈನ್.
ಎಸ್, ನನಗೆ ಡೆವಿಲ್ ಎನರ್ಜೀಸ್ ಬರ್ತಾ ಇದೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಐ ಜಸ್ಟ್ ಎಕ್ಸ್ಪ್ಲೇನ್ ಇಟ್ ಟು ಯು. ಓಕೆ, ಹೋಪ್ ನಿಮಗೆ ಕಾರ್ಡ್ಸ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಗಾಯ್ಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ಯಾವುದೋ ಒಂದು ಥರ್ಡ್ ಪಾರ್ಟಿ ಎನರ್ಜಿಯಿಂದಾನೇ ನಿಮ್ಮ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಅಥವಾ ಬದಲಾಗ್ತಾ ಇದೆ, ಅಥವಾ ನೀವೇನು ಇಷ್ಟೆಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅನುಭವಿಸ್ಕೊಂಡು ಬಂದಿದ್ದೀರಾ ಮೇನ್ಲಿ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಎನರ್ಜಿ. ಎರಡೂ ಕಾರ್ಡು ನನಗೆ ಕನ್ಫರ್ಮೇಷನ್ ಕೊಡ್ತಾ ಇದೆ. ಸೊ ಡೆಫಿನೆಟ್ಲಿ ದೇರ್ ಇಸ್ ಸಮ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂತ. ಎಸ್, ಸೊ ಆ ಒಂದು ಕಾರಣದಿಂದ ಎಲ್ಲೋ ಒಂದು ಕಡೆ ನಿಧಾನಕ್ಕೆ ನಿಮ್ಮ ಥಾಟ್ಸ್ ಬದಲಾಗ್ತಾ ಹೋಯಿತು, ನಿಮ್ಮ ಪ್ರೀತಿ ವಿಶ್ವಾಸ ಏನಿತ್ತು ನಿಮ್ಮ ಪ್ರೀತಿಯಲ್ಲಿ ಅದು ಬದಲಾಗ್ತಾ ಹೋಯಿತು, ಫೋಕಸ್ ಏನಿತ್ತು, ನೀವೇನು ಆ ಪ್ರೀತಿಯನ್ನು ಒಂದು ಬಾಂಡನ್ನು ಹಂಚ್ಕೋತಾ ಇದ್ರಿ ಅದಕ್ಕೆ ಹೊಡೆತ ಬಿತ್ತು. ಸೊ ಎಲ್ಲವೂ ನಿಧಾನವಾಗಿ ಲೈಕ್ ತುಂಬ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಗೆ ಟರ್ನ್ ಆಗ್ತಾ ಹೋಯಿತು ಅಂತಲೇ ಹೇಳ್ತೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಇವಾಗ ಸದ್ಯಕ್ಕಂತೂ ನಿಮ್ಮ ಒಂದು ನಡುವೆ ಯಾವುದೇ ಎಮೋಷನ್ ಫ್ಲೋ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಯಾವುದು ನಡೀತಾ ಇಲ್ಲ, ಎಲ್ಲವೂ ಸ್ಥಗಿತಗೊಂಡಿದೆ ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ. ಆ್ಯಂಡ್ ಫಾರ್ ಮೋಸ್ಟ್ ಆಫ್ ದೆಮ್ ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಸ್ ಆಗಿರ್ಬೋದು, ಅಥವಾ ನನಗೆ ಈ ಒಂದು ಎನರ್ಜೀಸ್ ನೋಡೋದಾದರೆ ತುಂಬ ಜನ ಲೈಕ್ ಮದುವೆ ಆಗಿರುವಂತಹ ಮಹಿಳೆಯರು ಸಹ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬಹುದು ಬೇರೆಯವ್ರ ಜೊತೆ ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ. ಬಟ್ ಎಸ್, ಜಜ್ಮೆಂಟ್ ಕಾರ್ಡ್ ಬಂದಿದೆ ಗೈಸ್ ಮತ್ತೆ. ಸೊ ಎಲ್ಲೋ ಒಂದು ಕಡೆ ಯುನೋ ಇನ್ನೂ ಡಿಸಿಷನ್ ಮಾಡಿಲ್ಲ ಇವರು. ಇವಾಗ ಏನು ನಡೀತಾ ಇದೆ ಸದ್ಯಕ್ಕೆ, ಈಗ ಲೈಕ್ ಏನು ಟಾಕ್ಸಿಸಿಟಿ ಸ್ಟಾರ್ಟ್ ಆಗಿ ಆಗಿ ಇವಾಗ ಯಾವ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಸೊ ಇನ್ನೂ ಜಜ್ಮೆಂಟ್, ಇನ್ನೂ ಮೇನ್ ಡಿಸಿಷನ್ ಅಂತಕ್ಕಂಥದ್ದು ಇನ್ನೂ ತಗೊಂಡಿಲ್ಲ ಇವರು ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ. ಸೊ ಮೇನ್ ಡಿಸಿಷನ್ ಇನ್ನೂ ಬಾಕಿ ಇದೆ. ಓಕೆ, ಸೊ ನೋಡೋಣ ರೊಮ್ಯಾನ್ಸ್ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ರಿಲೇಷನ್ಶಿಪ್ ಕುರಿತಾಗಿ ಅಂತ. ಓಕೆ ಓಕೆ ಫೈನ್. ಸೊ ಈ ಒಂದು ಕಾರ್ಡ್ನ ಎನರ್ಜೀಸ್ ನೋಡೋದಾದರೆ ಗೈಸ್, ಓಕೆ, ಸೊ ನನಗೆ ಇವರು ಮತ್ತೆ ಒಂದು ಪಾಸಿಟಿವ್ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಅಂತ ಕಾಣ್ತಾ ಇದೆ. ಬಿಕಾಸ್ ನನಗೆ ರೀಕನ್ಸಿಲಿಯೇಷನ್ ಎಂಗೇಜ್ಮೆಂಟ್ ಬರ್ತಾ ಇದೆ ಆ್ಯಂಡ್ ಲವ್ ಯುವರ್ ಸೆಲ್ಫ್ ಫಸ್ಟ್. ಸೊ ಬೇಸಿಕ್ಲಿ ಗೈಸ್, ಏಂಜಲ್ಸ್ ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ, ನೀವು ತುಂಬಾ ಓವರ್ ಅಬ್ಸೆಸ್ಡ್ ಆಗಿದ್ದೀರಾ ನಿಮ್ಮ ಪಾರ್ಟ್ನರ್ ಬಗ್ಗೆ. ಸೊ ಆ ಒಂದು ಅಬ್ಸೆಷನ್ನ ಬಿಡಿ, ಲೈಕ್ ತುಂಬ ಪ್ರೀತಿ, ಅತಿಯಾದ ಪ್ರೀತಿ, ತುಂಬ ಅಟ್ಯಾಚ್ಮೆಂಟನ್ನು ಬಿಡಿ. ಅವಾಗ ಅವ್ರಾಗ ಅವರೇ ಬಂದು ನಿಮಗೆ ಆಕ್ಸೆಪ್ಟ್ ಮಾಡ್ತಾರೆ, ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕೀಪ್ ಯುವರ್ ಮೈಂಡ್ ಓಪನ್. ಸೊ ನೀವು ನಿಮ್ಮ ಪ್ರಯತ್ನವನ್ನು ಮಾಡಿ, ಓಕೆ, ನಿಮ್ಮ ಪ್ರಯತ್ನವನ್ನು ಮಾಡಿ ಬಟ್ ಓಪನ್ ಮೈಂಡ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇದು 50-50 ಚಾನ್ಸಸ್ ಇದೆ ಗೈಸ್. ಓಕೆ, ದಿಸ್ ಇಸ್ ವೆರಿ ಕ್ಲಿಯರ್, ಡೈರೆಕ್ಟ್ ರೀಡಿಂಗ್ ಇದೆ ಇಲ್ಲಿ. ಸೊ 50-50 ಚಾನ್ಸಸ್ ಇದೆ. ಸೊ ಅವ್ರು ಬರಲೂಬೋದು, ವಾಪಸ್ಸು ಬರ್ದೇನೂ ಇರ್ಬೋದು, ಅದಕ್ಕೆ ಎಲ್ಲದಕ್ಕೂ ಪ್ರಿಪೇರ್ ಆಗಿರಿ. ಬಟ್ ನೀವು ಎಫರ್ಟ್ ಹಾಕಿದ್ರೆ ಮತ್ತೆ ಅವರು ರೀಕನ್ಸಿಲೇಷನ್ ಆಗುವಂಥ ಸಾಧ್ಯತೆ ತುಂಬಾ ಇದೆ. ಸೊ ಫಸ್ಟ್ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ನಿಮ್ಮನ್ನು ನೀವು ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಆಗಲೇ ನೀವು ಬೇರೆಯವರಿಗೆ ಪ್ರೀತಿಯನ್ನು ಹಂಚಲಿಕ್ಕೆ ಸಾಧ್ಯವಾಗುತ್ತೆ. ಆ್ಯಂಡ್ ಓವರ್ ಆಗಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅಟ್ಯಾಚ್ಮೆಂಟ್ ಆಗಲಿ, ಓವರ್ ಲೈಕ್ ಹೇಳ್ತಾರಲ್ಲ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಂತ. ಸೊ ಆ ಒಂದು ಎನರ್ಜೀಸ್ ನನಗಿಲ್ಲಿ ಕಾಣ್ತಾ ಇದೆ. ನೀವು ಅತಿಯಾದ ಪ್ರೀತಿ ತೋರಿಸೋದು, ಅವ್ರನ್ನ ಲೈಕ್ ಒಂದು ಕ್ಷಣಾನು ಬಿಟ್ಟಿರದೆ ಮಾತಾಡಬೇಕು, ಅವ್ರ ಜೊತೆನೇ ಇರಬೇಕು ಅಂತ ನಿಮ್ಮ ಅಂದರೆ ನೀವು ಬಯಸೋದು ತಪ್ಪಲ್ಲ. ಬಟ್ ಏನಂತಂದರೆ ಇದು ತುಂಬ ಅತಿಯಾಗಿ ಮಾಡೋದ್ರಿಂದ ಎಲ್ಲೋ ನಿಮ್ಮ ಪಾರ್ಟ್ನರ್ಗೆ ಅದು ತುಂಬ ಒಂದು ಏನು ಹೇಳ್ತೀರಾ, ಅನ್ಈಸಿ ಥರ ಆಗ್ತಾ ಇದೆ ಅಂತ ನನಗೆ ಇಲ್ಲಿ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಅದೇ ನಿಮಗಿಂತ ಅವರು ಏನು ದೊಡ್ಡದಲ್ಲ, ಅವ್ರು ಜಾಸ್ತಿ ಅಲ್ಲ ನಿಮ್ಗಿನ್ನ. ಅದಕ್ಕೆ ಏಂಜಲ್ಸ್ ಹೇಳ್ತಾ ಇದ್ದಾರೆ ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲೀರಿ ಫಸ್ಟ್. ನೀವು ಆ ಒಂದು ಪ್ರೀತಿಯನ್ನು ನಿಮಗೆ ತೋರಿಸ್ತಾ ಹೋದರೆ, ನಿಮ್ಮ ಸೆಲ್ಫ್ ಪ್ರೀ ಲವ್ ಅಂತ ಏನು ನಾವು ಕರಿತೀವಿ, ಸೊ ಅದನ್ನು ಫಸ್ಟ್ ಮಾಡಿ, ಅದ ನಂತರ ಎಲ್ಲವೂ ತಾನಾಗೆ ತಾನು ಸರಿ ಹೋಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಬಟ್ ಗೈಸ್, 50-50 ಮೈಂಡ್ ಸೆಟ್ ಓಪನ್ ಇಟ್ಕೊಳ್ಳಿ. ಬಿಕಾಸ್ ಏಂಜಲ್ಸ್ ಸಹ ಒಂದು ವಾರ್ನಿಂಗ್ ಸಹ ಕೊಡ್ತಾ ಇದ್ದಾರೆ, ನಿಮ್ಮ ಪ್ರಯತ್ನವನ್ನು ಮಾಡಿ, ಬರುವಂಥ ಸಾಧ್ಯತೆ ಇದೆ, ಬರದೇ ಇರುವಂಥ ಸಾಧ್ಯತೆಯೂ ಇದೆ, 50-50 ಚಾನ್ಸಸ್ ಇದೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಯಾರ ಜೊತೆ ಈ ರೀಡಿಂಗ್ ರೆಸೊನೇಟ್ ಆಯಿತು, ಇನ್ನೂ ಡೀಪಾಗಿ ಎನರ್ಜೀಸ್ನ ಚೆಕ್ ಮಾಡ್ಕೋಬೇಕು ಅಂತಂದರೆ ಖಂಡಿತ ಒಂದು ಪರ್ಸ್ನಲ್ ರೀಡಿಂಗ್ನ ನಾನು ಸಜೆಸ್ಟ್ ಮಾಡ್ತೀನಿ ಗೈಸ್. ಸೊ ಯೆಸ್, ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ.
सो यस गाइस इदागित्तु इवत्तिन रीडिंग ऐ होप निमगे ई वंदु टॉपिक तुंबाने हेल्पफुल आगित्तु बिकॉज़ तुंबाने रिक्वेस्ट माड्ता इद्रु एल्लरूनु ई वंदु टॉपिक मेले रीडिंग अन्न माडि अंत सो इवत्तु नानु अदन्न माडिदिनि ऐ होप निमगे इष्ट आगिदे अन्कोतीनि सो गाइस यारिगेल्ल पर्सनल रीडिंग बेकागिदे इन्नु स्क्रीन मेले डिस्प्ले आगतक्कंत ओंदु नंबर गे वाट्सएप अथवा करे माडि आफीस नंबर गे नीवु निम्म अपॉइंटमेंट अन्न बुक माड्कोळ्ळि अंत हेळ्तीनि सो गाइस यस नानु निमगे ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಮಸ್ತೆ, ಹರೇ ಕೃಷ್ಣ.